ಕನ್ನಡ ಭಾಷೆಯಲ್ಲಿ ಧಾರ್ಮಿಕ ಶಿಕ್ಷಣಗಳನ್ನು ನೀಡತಕ್ಕಂತಹ ಒಂದು ಅತ್ಯುತ್ತಮವಾದ ಪಾಠ ಪುಸ್ತಕಗಳ ಪದ್ಧತಿ ಕೂಡ ಇದೆ. ನಾನು ಹೇಳುವಂತಹ ವಿಚಾರ, ಭಾಷೆಗಳು ಕನ್ನಡ ಯಾವತ್ತೂ ಇಸ್ಲಾಂ ವಿರೋಧಿ ಅಥವಾ ಉರ್ದು ಎಂಬುದು ಇಸ್ಲಾಮಿನ ಭಾಷೆ ಎಂಬ ತಪ್ಪು ಕಲ್ಪನೆಯಾಗಿ ಅದನ್ನು ಹೋಗಲಾಡಿಸಬೇಕು. ಎಲ್ಲರೂ ಕೂಡ ಭಾಷೆಗಳು ಜನರ ಸಂಪರ್ಕ ಮಾಧ್ಯಮವಷ್ಟೇ. ಆದರೂ ಕನ್ನಡದ ಬಗ್ಗೆ ಹೇಳುವಾಗ ಕರುನಾಡು ಎಂದು ಹೇಳ್ತಾ ಇದೆ, ಎತ್ತರದ ನಾಡು ಎಂಬ ಅರ್ಥವಿದೆ. ಅಂದರೆ ಇಲ್ಲಿನ ಜನರ ಮನಸ್ಸು ತುಂಬಾ ಎತ್ತರವಾಗಿದೆ. ಆದ್ದರಿಂದ ಕರ್ನಾಟಕದ ಯಾವ ಮೂಲೆಗೆ ನಾವು ಹೊರಡಿದರೂ ಕೂಡ ಎಲ್ಲಾ ಭಾಷಿಗರು ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ತಮಿಳರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಮರಾಠಿಗಳಿದ್ದಾರೆ, ಉರ್ದು ಭಾಷೆ ಮತ್ತು ಬೇರೆ ಬೇರೆ ಭಾಷೆ ಮಾತಾಡ್ತಕ್ಕಂಥ. ಅದೇ ಸಂದರ್ಭದಲ್ಲಿ ಕೇರಳಕ್ಕೆ ಹೋದರೆ ಅಲ್ಲಿ ಶೇಕಡ 99% ಮಂದಿ ಕೂಡ ಮಲಯಾಳಿಗಳೇ. 100-350 ವರ್ಷಗಳ ಹಿಂದೆ ಒಂದು ಸಲ ಕಲಬುರಗಿಗೆ ಬಂದಿದ್ದೆ. ಕಲಬುರಗಿಗೆ ಬಂದಾಗ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಮೈತ್ರಿಯನ್ನು ಉದ್ಭವ ಮಾಡ್ತಕ್ಕಂಥ, ಮೈತ್ರಿಯನ್ನು ಉಂಟು ಮಾಡ್ತಕ್ಕಂಥ ಒಬ್ಬ ಸ್ವಾಮೀಜಿಗಳು, ಸಾವಳಿಗೆ ಶಿವಲಿಂಗೇಶ್ವರ ಸ್ವಾಮೀಜಿ ಅಂತ ಅವರ ಹೆಸರು. ಅವರ ಹೆಸರನ್ನು ಬಂದೇ ನಾವು ಅದನ್ನು ಕೇಳಿದ್ವಿ. ಅದಕ್ಕೆ ತಮ್ಮ ಊರಿಗೆ ನೀವು ಬರಬೇಕು ಅಂತ ಹೇಳಿ ಕಳಿಸಿದರು. ಎರಡು ಬರಲ್ಲ, ಒಂದೇ ಅವ್ರು ಹೇಳಿದರು. ಇಲ್ಲ, ಆ ಸ್ವಾಮೀಜಿಯವ್ರನ್ನ ಕರೆಸಿರಿ, ಊರಿಗೆ ಕರೆಸಿರಿ. ಸ್ವಾಮೀಜಿ ಊರಿಗೆ ಬರಲಿಕ್ಕೆ ಆಗಲಿಲ್ಲ, ಯಾಕಂತಂದ್ರೆ ಅವರಿಗೂ ಕೂಡ ಅವ್ರ ಭಕ್ತಾದಿಗಳು, ಅವ್ರಿಗೂ ಅವರ ಪರಿವಾರ, ಭಕ್ತಾದಿಗಳ ಪರಿವಾರ ಇದೆಲ್ಲ ಇರೋದ್ರಿಂದ ಈ ಸಲ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಕಳಿಸಿದ್ರು. ಆದರೆ ಬಂದೇನು ಅದ್ರಿಗೆ ತಡಿಲಿಕ್ಕಾಗಲಿಲ್ಲ. ನನ್ನನ್ನು ನೀವು ನೋಡಲೇಬೇಕು ಅಂತೇಳಿ ತಂದುಬಿಟ್ಟು ಹೊರಟು. ಇನ್ನು ಮುಂದೆ ಜನಪದ ಕತೆ ಹೇಳ್ತೀನಿ ನಾನು. ಇದು ನಡೆದದ್ದು ಇತಿಹಾಸ, ಪ್ರತ್ಯಕ್ಷವಾಗಿ ಅವ್ರು ಭೇಟಿ ಆದದ್ದು ನಿಜ. ಆದರೆ ಮುಂದಿನಿಂದ ಜನಪದ ಕವಿಗಳು ಹೇಗೆ ವರ್ಣನೆ ಮಾಡ್ತಾರೆ ಅಂತೇಳಿ ತಂದರೆ, ಬಂದೇನವಾದರು ಒಂದು ಹುಳಿಯ ನೀರಿ ಹಾವಿನ ಚಾಬುಕನ್ನು, ಹಾವಿನ ಚಾಬುಕನ್ನು ಹಿಡಿದು ಅದನ್ನು ಹುಳಿಯನ್ನು ಓಡಿಸ್ತಾ ಈ ಸ್ವಾಮೀಜಿಯವರ ಭೇಟಿಗೆ ನಡೆದರು. ಆಮೇಲೆ ಆ ಸ್ವಾಮೀಜಿಗಳು ಅವರಿಗೆ ಗೊತ್ತಾಯ್ತು, ಅಯ್ಯೋ ಪಾಪ ಬಂದೇ ನವಾಜ್ರಂಥವ್ರು ನನ್ನನ್ನು ನೋಡಲಿಕ್ಕೆ ಬರುವಾಗ ನಾನು ಹೋಗಲಿಲ್ವಲ್ಲ ಅಂತ ಅವರಿಗೂ ಕಡೆಕಣಿಸ್ತು. ಅವರು ಯಾವುದೋ ಕಟ್ಟೆ ಮೇಲೆ ಕೂತಿದ್ರು, ಆ ಕಟ್ಟೆಗೆ ನಡಿ ಅಂತ ಹೇಳಿದರು, ಆ ಕಟ್ಟೆ ನಡೀತಾ ಬಂತು. ಹೀಗೆ ಒಂದು ಕಟ್ಟೆ ಮೇಲೆ ಕೂತು ಅವರು, ಹುಲಿಯ ಮೇಲೆ ಕೂತು ಇವರು ಬಂದು ಮಧ್ಯೆ ಒಂದು ಸ್ಥಳದಲ್ಲಿ ಭೇಟಿಯಾದರು. ಮತ್ತು ಗುಲ್ಬರ್ಗದಲ್ಲೇ ಬಹಳ ಅದ್ಭುತವಾದಂಥ ಒಂದು ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ಕೆಲವು ಗ್ರಂಥಗಳು ಸಿಕ್ಕಿದ್ದು, ಆ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿ ಇದನ್ನೆಲ್ಲ ಬೆಳಕಿಗೆ ತಂದಿದ್ದಾರೆ ವಿದ್ವಾಂಸರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಒಂದು ವಿಶೇಷ, ಅಂದರೆ ನಾವು ಎಷ್ಟು ಸೌಹಾರ್ದದಿಂದ ಮೊದಲಿನಿಂದ ಇದ್ದವರು ಅನ್ನೋದಕ್ಕೆ ಈ ಮಾತು ಸಾಕ್ಷಿ. ಅರಣ್ಯಸ್ಥಾನದ ಒಬ್ಬ ರಾಜನಿಗೆ ಅವನಿಗೆ ಅಮರನಾಗಬೇಕು ಅಂತ ಆಸೆ ಆಯ್ತಂತೆ. ಅಮರನಾಗಬೇಕು ಅಂತ ಆಸೆ ಆದಾಗ ಈ ಅಮರತ್ವವನ್ನು ನಮಗೆ ಹೇಳಿಕೊಡೋರು ಯಾರು ಅಂತ ಅವನಿಗೆ ಯೋಚನೆ ಬಂದಾಗ, ಭಾರತ ದೇಶದಲ್ಲಿ ಈ ಅಮರತ್ವವನ್ನು ಕಂಡು ಹಿಡಿದಿದ್ದಾರಂತೆ. ಹೋಗಿ ನೀನು ಅದನ್ನು ಔಷಧಿ ತೊಗೊಂಡು ಬಾ ಅಂತೇಳಿ, ಆ ಮೆಡಿಸಿನ್ ತೊಗೊಂಡು ಬಾ ಅಂತೇಳಿ ತನ್ನ ವಜೀರನನ್ನು ಆ ಬಾದಶಾ ಭಾರತ ದೇಶಕ್ಕೆ ಕಳಿಸಿದ. ಹಾಗೆ ಕಳಿಸಿದಾಗ ಆ ವಜೀರಿಗೆ ಬಂದು ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲ ಅವಳು ಕೇಳ್ತಾ, ಅಮರ ಮನುಷ್ಯ ಅಮರನಾಗುವ ಔಷಧಿ ಇದೆಯಂತೆ ನಿಮ್ಮಲ್ಲಿ, ಯಾವುದಾದ್ರು ಯಾವುದಾದ್ರು ಅಂತ ಎಲ್ಲ ಕಂಡುಕೊಂಡು, ಕೊನೆಗೆ ಅವ್ರಿಗೆ ಏನು ಗೊತ್ತಾಯಿತು ಅಂತ ಕೇಳ್ತಂದರೆ, ಪಂಚತಂತ್ರ ಅನ್ನುವಂಥ ಕಥೆಗಳು ಅವನ್ನ ಯಾರು ಓದುತ್ತಾರೋ ಅಥವಾ ಯಾರು ಕಿವಿಯಿಂದ ಕೇಳ್ತಾರೋ ಅವರು ಅಮರನಾಗ್ತಾರೆ ಅಂತ ಹೇಳಿ ಗೊತ್ತಾಗಿ ಆ ಪಂಚತಂತ್ರ ಗ್ರಂಥವನ್ನು ತಗೊಂಡೋದು. ವಿಜಯನಗರ ಸದಸ್ಯರು ಮತ್ತು ರಾಮೇಗೌಡರೇ, ಸನ್ಮಾನ್ಯ ಕೃಷ್ಣಪ್ಪನವರೇ, ಸನ್ಮಾನ್ಯ ಬಾಬಾ ಅವರೇ, ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವ ಹಿರಿಯರೇ, ಇಲ್ಲಿ ಸೇರಿರುವ ಕನ್ನಡ ಪ್ರೇಮಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಮತ್ತು ಪ್ಲಸ್ ಮೀಡಿಯಾ ಪರ್ಸನ್ಸ್ ಅವರೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಅರ್ಪಿಸ್ತಾ ತಮ್ಮೆಲ್ಲರಿಗೂ ಆತ್ಮೀಯ
धन्यवाद अर्पसी कार्यक्रम के जयवाली अंत कार्यक्रम मुक्त नमस्कार।